ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಪ್ರೀತಿ ಚಾನಲ್ದ ಜೈ ಜವಾನ್ ಜೈ ಕಿಸಾನ್ ಇಂದ ಮತ್ತೊಮ್ಮೆ ಬೈಕ್ ಮಾರಾಟಕ್ಕೆ ತಂದ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ತಾ ಭೇಟಿ ಕೊಟ್ಟಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಫ್ರೆಂಡ್ಸ್, ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತಾವೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗಾದರೆ ನೇರವಾಗಿ ಬೈಕ್ ಬಗ್ಗೆ ಮಾತಾಡೋಣ. ಬೈಕ್ ಬಂದುಬಿಟ್ಟು 2013 ಮಾಡಲ್ ಫ್ರೆಂಡ್ಸ್, ಒಳ್ಳೆ ಕಂಡೀಷನಲ್ಲಿದೆ. ಹೊಸದು ಯಾವ ಟಿಟೀಸ್ ಯಾವ ಥರ ಗಾಡಿ ಇರುತ್ತೋ ಅದೇ ಥರ ಕೂಡ ಗಾಡಿ ಕಂಡೀಷನಲ್ಲಿದೆ. ಇದು ಒಬ್ಬರು ನೌಕರಿದಾರ ಗಾಡಿ ಫ್ರೆಂಡ್ಸ್. ಇದು ಅವರು ಒಳ್ಳೆ ಮೇಂಟೆನೆನ್ಸ್ ಮಾಡಿದಾರೆ ಗಾಡಿ ಬಂದುಬಿಟ್ಟು. ಮಾಡಲ್ ಬಂದುಬಿಟ್ಟು 2013 ಮಾಡಲ್ ಫ್ರೆಂಡ್ಸ್. ಇದು ಗುಲ್ಬರ್ಗ ಪಾಶಿಂಗ್ ಇದೆ ಗಾಡಿ ಬಂದುಬಿಟ್ಟು. ಇನ್ನು ಗಾಡಿ ಲೊಕೇಶನ್ ನೋಡೋದಾದರೆ ಬಾಗಲಕೋಟೆ ಡಿಸ್ಟಿಕ್ ಬಾದಾಮಿ ತಾಲೂಕು 100 ಗ್ರಾಮದಲ್ಲಿದೆ ಫ್ರೆಂಡ್ಸ್ ಈ ಗಾಡಿ ಬಂದುಬಿಟ್ಟು. ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಬಂದುಬಿಟ್ಟು. ನೋಡ್ತಾ ಇದ್ದೀರಿ ನೀವು ಆಲ್ರೆಡಿ, ಎಲ್ಲಿ ಡ್ಯಾಂಟ್ ಚುಕ್ಕಿ ಯಾವುದೇ ಕಲರ್ ಎಂಬಾಗಲಿ ಯಾವುದೇ ರೀತಿಯ ಕಲರ್ ಕಂಡೀಷನ್ ಇದೆ. ಟೈರ್ ಕೂಡ ಹೊಸದು ಹಾಕ್ಸಿದ್ದಾರೆ ಇವಾಗ ರೀಸೆಂಟಾಗಿ. ಆಯಿಲ್ ಕೂಡ ಚೇಂಜ್ ಆಗಿದೆ ಗಾಡಿ ಬಂದುಬಿಟ್ಟು. ಇನ್ನು ಅದೇ ರೀತಿಯಾಗಿ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ ಅಂತ ಹೇಳ್ತಿದ್ದಾರೆ, ನೀವು ಕಟ್ಕೋಬೇಕಾಗತ್ತೆ ಅದನ್ನು. ಇನ್ನು ಗಾಡಿ ಬಗ್ಗೆ ಪ್ರೈಸ್ ಹೇಳ್ಬಿಡ್ತೀನಿ. ಪ್ರೈಸ್ ಕೂಡ ಒಳ್ಳೆ ಪ್ರೈಸಲ್ಲಿದೆ, ಫಿಕ್ಸ್ ಪ್ರೈಸ್ ಫ್ರೆಂಡ್ಸ್. ಇದೆ 100 ರೂಪಾಯಿನೂ ಕಡಿಮೆ ಇಲ್ಲಿ ಇದೆ, ಆ ಥರ ಫಿಕ್ಸ್ ಪ್ರೈಸ್ ಹೇಳ್ತಾ ಇದ್ದಾರೆ. ಫೈನಲಿ ಈ ಗಾಡಿ ಬಿಡ್ತಾ ಇದ್ದಾರೆ ಬರೀ ಮಾತ್ರ 39,000. ಇದರ ಹೆಚ್ಚು ಕಡಿಮೆ ಮಾಡೋಕೆ ಹೋಗ್ಬಿಟ್ಟು ಇದು ಫಿಕ್ಸ್ ಪ್ರೈಸ್ ಅಂತ ಹೇಳಿದ್ದಾರೆ ಅವರು ಆಲ್ರೆಡಿ ಮಾಲಕರು. ನೀವು ಕಾಲ್ ಮಾಡ್ಬೋದು ಅವರಿಗೆ. ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಬಂದುಬಿಟ್ಟು. ನೋಡ್ತಾ ಇದ್ದೀರಾ ಆ್ಯಡ್ ಇಟ್ ಈಸ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದಾವೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಕ್ಲೀನ್ ಆ್ಯಂಡ್ ನೀಟ್ ಇದೆ ಇಂಜನ್ ನೋಡ್ತಾ ಇದ್ದಾರೆ. ನನ್ನ ಅದೇ ರೀತಿಯಾಗಿ ಇನ್ನೊಂದು ಕೂಡ ಗಾಡಿ, ಬೇರೆ ಗಾಡಿ ಇದೆ, ಅದು HF ಡಿಲೆಕ್ಸ್. ಅದು 2014 ಮಾಡಲ್ ಫ್ರೆಂಡ್ಸ್. ಈಗೇನು ಬರ್ತಾ ಇದೆಯಲ್ಲ ಇದು ನೆಕ್ಸ್ಟ್ ಗಾಡಿ, ಅದು HF ಡಿಲೆಕ್ಸ್. ಇದು ಗೋಕಾಕ್ ಪಾಸಿಂಗ್ ಇದೆ ಫ್ರೆಂಡ್ಸ್. ಇದು ಒಳ್ಳೆ ಕಂಡೀಷನಲ್ಲಿದೆ ಗಾಡಿ ಬಂದುಬಿಟ್ಟು. ಇದು ಕೂಡ ಮಾಡಲ್ ನೋಡೋದಾದರೆ ಇದರ ಮಾಡಲ್ 2014 ಮಾಡಲ್ ಫ್ರೆಂಡ್ಸು. ಓನರ್ ಕೂಡ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಕೂಡ ಕಂಡೀಷನಲ್ಲಿದೆ. ಅವರೇನೋ ಪ್ರಾಬ್ಲಮ್, ಮನೆ ಪ್ರಾಬ್ಲಮ್ ಅಂತ ಗಾಡಿ ಕೊಡ್ತಾ ಇದ್ದಾರೆ. ಎರಡೂ ಗಾಡಿ ಒಂದೇ ಸ್ಥಳದಲ್ಲಿದ್ದಾವೆ. ಮಾಲಕರ ಚೇಂಜ್, ಡಾಕ್ಯುಮೆಂಟ್ಸ್ ಕೂಡ ರೆಡಿ ಕೂಡ ಇದು ಆಗಿದ್ದಾವೆ. ಒಟ್ಟು ಎಮರ್ಜೆನ್ಸಿ ಗಾಡಿ ಕೊಡ್ಬೇಕಂತ ಹೇಳಿದ್ದಾರೆ. ಇದು ಅದೇ ಆ ಗಾಡಿಗಿಂತ ಇದು ಕಡಿಮೆ ಬೆಲೆಗೆ ಆಗುತ್ತೆ ಫ್ರೆಂಡ್ಸ್. ಇದು ಫಿಕ್ಸ್ ಪ್ರೈಸ್. ಇದು ಕೂಡ ಮಾತ್ರ 38,000 ರೂಪಾಯಲ್ಲಿ ಬೈಕ್ ಮಾರಾಟಕ್ಕಿದೆ. ಕಂಡೀಷನ್ ಫಿಕ್ಸ್ ಪ್ರೈಸ್. ಇವು ಹೆಚ್ಚು ಕಡಿಮೆ ಮಾಡಿರಿ, ಆ ಮಾಡಿರಿ, ಈ ಮಾಡಿರಿ ಅಂತ ಫೋನ್ ಮಾಡೋಕೆ ಹೋಗ್ಬಿಡಿ ಅವಾಗ. ಇದು ಕೂಡ ಫಿಕ್ಸ್ ಇದೆ, 38,000 ಅಂತ ಹೇಳ್ತಿದ್ದಾರೆ ಗಾಡಿ ಬಂದುಬಿಟ್ಟು. ಗಾಡಿ ಕೂಡ ಇದು ಇಂಡಿಯನ್ ಕಂಡೀಷನ್ ಇದೆ. ಇದ್ರದ್ದು ಕೂಡ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ, ನೀವು ಕಟ್ಕೋಬೇಕಾಗತ್ತೆ. ಬಟ್ ಡಾಕ್ಯುಮೆಂಟ್ಸ್ ಎಲ್ಲ ಕೂಡ ಓಕೆ ಇದಾವೆ ಆಲ್ಮೋಸ್ಟ್. ನೋಡ್ತಾ ಇದ್ದೀರಿ ಇದು ಕೂಡ ಕ್ಲೀನ್ ಆ್ಯಂಡ್ ನೀಟ್ ಇದೆ ಗಾಡಿ. ಯಾವುದೇ ಕಲರಲ್ಲಿ ಡ್ಯಾಮೇಜ್ ಇಲ್ಲ, ಕ್ರ್ಯಾಚ್ ಇಲ್ಲ ಗಾಡಿಗೆ. ಆಲ್ಮೋಸ್ಟ್ ಮತ್ತೊಂದು 8-9 ವರ್ಷ ಗಾಡಿ ಆದರೆ ಆಲ್ಮೋಸ್ಟ್ ಸ್ವಲ್ಪ ಅಲ್ಲಿ ಇಲ್ಲಿ ಡ್ಯಾಂಟ್ ಇರತ್ತವೆ, ಆದರೂ ಕ್ಲೀನ್ ಆ್ಯಂಡ್ ನೀಟ್ ಇದೆ ಗಾಡಿ ಬಂದುಬಿಟ್ಟು. ಇನ್ನು ಇದು ಓನರ್ ಸೆಕೆಂಡ್ ಓನರ್ ಫ್ರೆಂಡ್ಸ್. ಇದೆ ಅಂದರೆ ಅವರ ಅನ್ನೋರ ಹೆಸರಲ್ಲಾಗಿ ಅವ್ರ ಅನ್ನೋರು ಡಿವೈಡ್ ಆದಮೇಲೆ ಸೆಕೆಂಡ್ ಓನರ್ ಆಗಿದೆ ಗಾಡಿ ಬಂದುಬಿಟ್ಟು. ಅಂದರೆ ಒಂದೇ ಮನೆಯಲ್ಲಿ ಸೆಕೆಂಡ್ ಓನರ್ ಆದ ಗಾಡಿ ಇದು. ಇನ್ನು ಒಳ್ಳೆ ಕಂಡೀಷನ್ ಇದೆ ಗಾಡಿ ಬಂದುಬಿಟ್ಟು. ಫೈನಲಾಗಿ 38,000 ಹೇಳ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ಮಾಡೋಕೋಗ್ಬಿಟ್ಟು ಗಾಡಿ ಚೆಕ್ ಮಾಡ್ಬೋದು. ಯಾರಾದರೂ ಮಿಸ್ತಿ ಕರ್ಕೊಂಡು ಬಂದುಬಿಟ್ಟು ಗಾಡಿಗಳನ್ನ ಚೆಕ್ ಮಾಡಿ ನೀವು ಒಬ್ಬರೇ ಬಂದುಬಿಟ್ಟು ಗಾಡಿಗಳನ್ನ ಯಾವತ್ತೂ ತೊಗೊಂಡು ಹೋಗ್ಕೋಬೇಡಿ. ಯಾಕಂದರೆ ಏನಾದರೂ ಮಿಸ್ಟೇಕ್ ಆದರೆ, ಇಂಜನ್ದು ಪ್ರಾಬ್ಲಮ್ ಆದರೆ ನೀವು ದುಡ್ದಂಥ ದುಡ್ಡು ವೇಸ್ಟ್ ಆಗಬಾರ್ದು ಅನ್ನೋ ಸಲುವಾಗಿ ನಾವು ಹೇಳ್ತಾ ಇರ್ತೇವೆ. ಇವಾಗ ಬರ್ಸ್ ನಿಮ್ಮ ಹತ್ರ ಯಾವುದೇ ರೀತಿ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ಸೆಂಡ್ ಮಾಡ್ಬೋದು. ನಿಮ್ಮ ಮನೇಲಿ ಕೂತ್ಕೊಂಡು ನಿಮ್ಮ ಗಾಡಿಗಳನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.